ನಂಗೆ ಗೊತ್ತಿಲ್ಲಪ್ಪ, ನಾನು ನೋಡಿಲ್ಲ. ಬಟ್ ಇಂಜಿನಿಯರ್ಗಳು ಹೇಳಿದ್ದಾರೆ ಅದೇನು ಅಪಾಯ ಇಲ್ಲ ಡ್ಯಾಮ್ಗೆ, ಬಿರುಕು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸುಮಲತಾ ಹೇಳ್ತಾ ಇದ್ದಾರೆ ಅದು ಬಿರುಕಿದೆ, ರಿಪೇರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಹೇಳೋದು ಸರಿಯೇ ಅಂತ ಅನಿಸುತ್ತೆ ನನಗೆ. ಬಟ್ ಆ ಅಮ್ಮ ಹೇಳೋದೇನು ಅಂತಂದರೆ, 20 ಕಿಲೋಮೀಟರ್ ಒಳಗಡೆ ಗಣಿಗಾರಿಕೆ ಇಲ್ಲೀಗಲ್ ಆಗಿ ನಡೀತಾ ಇದೆ. ಆ ಇಲ್ಲೀಗಲ್ ಗಣಿಗಾರಿಕೆ ಜೆ ಡಿ ಎಸ್ನವರು ಹೆಚ್ಚು ಜನ ಇದ್ದಾರೆ, ಅದನ್ನು ನಿಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲೀಗಲ್ ಗಣಿಗಾರಿಕೆ ನಡೀತಾ ಇದ್ದರೆ ಕೂಡಲೇ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು, ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಇನ್ಸ್ಪೆಕ್ಟ್ ಮಾಡಿ ಯಾರು ಇಲ್ಲೀಗಲ್ ಆಗಿ ಮಾಡ್ತಾಯಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಸ್ಟಾಪ್ ಮಾಡಬೇಕು. ಅಲ್ಲ, ಈ ಬಗ್ಗೆ ಆಡಳಿತ ಪಕ್ಷದವ್ರು ಯಾರು ಮಾತಾಡ್ತಾ ಇಲ್ಲ ಇಲ್ಲಿಗಲ್ ಗಣಿಗಾರಿಕೆ ಯಾಕೆ ಸರ್? ಗೊತ್ತಿಲ್ಲಪ್ಪ, ಆಡಳಿತ ಪಕ್ಷದವರು ಶಾಮೀಲ್ ಆಗಿರಬೇಕು ಅವ್ರ ಜೊತೆಯಲ್ಲಿ, ಇಲ್ಲಿಗಲ್ ಮೈನಿಂಗ್ ಮಾಡೋರ ಜೊತೆ ಶಾಮೀಲ್ ಆಗಿರಬೇಕು. ಮತ್ತು ಕುಮಾರಸ್ವಾಮಿ ಅವರು ಯಾಕೆ ಅಗ್ರೆಸಿವ್ ಆಗಿ ಸುಮಲತಾ ಅವ್ರ ಬಗ್ಗೆ ಇದು ಮಾತಾಡ್ತಾರೆ? ನಾನು ಅವರಿಬ್ಬರ ಮಧ್ಯೆ ಜಗಳಕ್ಕೆ ಹೋಗಕ್ಕೆ ಹೋಗಲ್ಲ, ಮಧ್ಯಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಅದು ಪೊಲಿಟಿಕಲ್ ಆಗೂ ಇರ್ಬೋದು, ಬಿಕಾಸ್ ಕುಮಾರಸ್ವಾಮಿ ಮಗನ ಈ ಅಮ್ಮ ಸೋಲಿಸಿದಾಳಲ್ಲ, ಆ ಕಾರಣ ಇರೋರು ಇದ್ರು ಇರ್ಬೋದು. ಸರ್, ಇತ್ತೀಚೆಗೆ ಕಾಂಗ್ರೆಸ್ಸಲ್ಲಿ ದನಗಳಾಗಿದ್ದಾವೆ ಅಂತ ಹೋದಲ್ಲಿ ಸಿ ಎಂ ಮುಂದಿನ ಸಿ ಎಂ ನೀನು ಅಂತ ಜೈಕಾರ ಕೊಡ್ತಾರೆ, ಡಿ ಕೆ ಶಿವರಾಜು ಜೈಕಾರ ಕೊಡ್ತಾ ಇದ್ದಾರೆ. ಯಾವ ಗೊಂದಲನೂ ಇಲ್ಲ, ಯಾವ ಬಣನೂ ಇಲ್ಲ, ಗೊತ್ತಾಯ್ತಾ? ಯಾರ ವೈಯಕ್ತಿಕ ಅಭಿಮಾನದಿಂದ ಕೂಕೊಳ್ಳೋದು ಬೇರೆ, ಬಟ್ ಚೀಫ್ ಮಿನಿಸ್ಟರ್ನ ತೀರ್ಮಾನ ಮಾಡೋರು ಎಮ್ ಎಲ್ ಎಗಳು, ಹೊಸದಾಗಿ ಇದ್ದಂಥ ಎಮ್ ಎಲ್ ಎಗಳು ಮತ್ತು ಹೈಕಮಾಂಡ್. ಯಾವ ರಾಜಕೀಯ ಸ್ಟಾರ್ಟ್ ಆಗಿಲ್ಲ, ಸುಮ್ಮನೆ ಇವೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಇರೋದಷ್ಟೇ. ಪಕ್ಷದೊಳಗಡೆ ಯಾವುದೇ ಗೊಂದಲನೂ ಇಲ್ಲ, ಯಾವ ಭಿನ್ನ ಬಣನುಗಳು ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಮುಂದಿನ ಸರಿ ನಾಲ್ಕೈದು ಕ್ಷೇತ್ರಗಳನ್ನು ಈಗಲೇ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಯಾರು ಹೇಳಿದವರು? ಯಾರು ಹೇಳಿದವರು? ನಾನು ಹೇಳಿರೋರು ಕೇಳಿದ್ದೀರಾ? ನಾನು ಬಾದಾಮಿ ಕ್ಷೇತ್ರದ ಎಮ್ ಎಲ್ ಎ, ಬಾದಾಮಿಯಿಂದಲೇ ನಿಲ್ತೀನಿ ಮುಂದಿನ ಚುನಾವಣೆನ ಅಂತ ಹೇಳಿದ್ದೀನಿ. ನಿಮ್ಮೊಂದಿಷ್ಟು ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಅಭಿಮಾನಿಗಳು ಕರೀತಾರಪ್ಪ, ಈಗ ನೀವು ಕರಿಬೋದು, ಇಲ್ಲಿ ಬಂದು ಹುಬ್ಳಿನಲ್ಲಿ ನಿಂತ್ಕೊಳ್ಳಿ ಅಂತ ಕರಿಬೋದು. ಹಾಂ, ಇವರು ಅಲ್ತಾಪು ಕರೀತಾರೆ, ಬರ್ರಿ ಧಾರವಾಡದಲ್ಲಿ ನಿಂತ್ಕೊಳ್ಳಿ, ಹುಬ್ಬಳ್ಳಿನಲ್ಲಿ ನಿಂತ್ಕೊಳ್ಳಿ. ಅದು ನನಗೆ ಬಾದಾಮಿ ಜನ ಗೆಲ್ಸವ್ರೆ, ಅಲ್ಲೇ ನಿಂತ್ಕೊಳ್ತೀವಿ. ಭ್ರಷ್ಟಾಚಾರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಆಡಳಿತ ಪಕ್ಷ ಅದರ ಆರೋಪ ಪ್ರತ್ಯಾರೋಪ ಜೋರಾಗಿರುತ್ತೆ. ಈ ಡಿ ಸಿ ಎಂ ಏನು ಹೇಳ್ತಾರೆ, ಅಶೋಕ್ ನಾರಾಯಣ, ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್ ಆಗಿತ್ತು, ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ. ಏನು ನೈತಿಕತೆ ಅಂದರೆ ಏನ್ರಿ? ಹಂಗಂದ್ರೆ ಭ್ರಷ್ಟಾಚಾರ ಮಾಡೋರೆ ಅಂತ ಹೇಳಿ, ಭ್ರಷ್ಟಾಚಾರ ಮಾಡಿದ್ರೆ ಭ್ರಷ್ಟಾಚಾರ ಮಾಡೋರೆ ಅಂತ ಹೇಳ್ಬಾರ್ದ? ಈಗ ಪವರ್ ಟಿ ವಿ ಅವರು ಯಾರ ಮೇಲೆ ಇದು ಮಾಡಿದರು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಒಬ್ಬ ಚೇರ್ಮನ್ ಅಪಾಯಿಂಟ್ ಮಾಡೋಕ್ಕೆ 16 ಕೋಟಿ ಕೇಳಿದ್ರು, 9.5 ಕೋಟಿ ಅವರ ಯಡಿಯೂರಪ್ಪನವ್ರು ಬೀಗರ ಕೈ ಕೊಟ್ಟಿದ್ದೀನಿ ಅಂತ ಹೇಳಿಲ್ವ? ಅದು ಭ್ರಷ್ಟಾಚಾರ, ಅದು ಹೇಳಬಾರ್ದ? ಮಾನ ಮರ್ಯಾದೆ ಇಲ್ಲ ಅವರಿಗೆ ಅಷ್ಟೇ, ಲಜ್ಗೆಟ್ ಜನ, ಪಾರದರ್ಶಕತೆ ಇಲ್ಲ ಅಡ್ಮಿನಿಸ್ಟ್ರೇಷನ್ನಲ್ಲಿ, ಭ್ರಷ್ಟಾಚಾರ ಇವತ್ತು ವಾಸನೆ ಹೊಡಿತಾ ಇದೆ ಎಲ್ಲ ಕಡೆ, ನಾಚಿಕೆ ಇಲ್ಲದೆ ಜನ ಏನು. ನಾನು ಅವರು ಈ ಕೊರೋನಾ ರೋಗ ಬಂದಿದೆಯಲ್ಲ 2 ವರ್ಷದಿಂದ, 1.5 ವರ್ಷದಿಂದ ಅದರ ಶೆಲ್ಟರ್ ತಗೊಂಡಿದ್ದಾರೆ. ಯಾಕಂದರೆ ವಿರೋಧ ಪಕ್ಷದವರು ಬೀದಿಗಿಳಿಯಾಗಿಲ್ಲ, ಬೀದಿಗಿಳಿದು ಹೋರಾಟ ಮಾಡೋಂಗಿಲ್ಲ. ಹಾಂ, ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಬೆಲೆ ಏರಿಕೆ ದಿನ ಏರುತ್ತಲೇ ಇದೆಯಲ್ಲಪ್ಪ, ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತದೆ, ಗ್ಯಾಸ್ ಬೆಲೆ ಏರ್ತದೆ, ಎಲ್ಲ ಬೆಲೆಗಳು ಕೂಡ ಏರುತ್ತಲೇ ಇದ್ದಾವೆ. ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಇದೆ, ಅಡುಗೆ ಎಣ್ಣೆ ಬೆಲೆ ಏರ್ತಾ ಇದೆ. ಸರ್, ಹಿಂದೆ ನೋಟ್ಗಾಗಿ ಕ್ಯೂ ಹೊಸ್ತಾ ಇದ್ರು, ಈಗ ವ್ಯಾಕ್ಸಿನ್ಗಾಗಿ ಕ್ಯೂ ಹೊಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವ್ಯಾಕ್ಸಿನ್ಗಾಗಿ ಕ್ಯೂ ಹೊಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್, ಯಾಕೆ ವ್ಯಾಕ್ಸಿನ್ ಪೂರೈಕೆ? ವ್ಯಾಕ್ಸಿನ್ ಲಸಿಕೆ ಸಿಗ್ತಾ ಇಲ್ಲ ಸರ್, ಅವ್ರು ಇಲ್ವೇ ಇಲ್ಲ ಸರ್ಕಾರದಲ್ಲಿ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಈಗ 2ನೇ ಡೋಸೇ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ,
18 ವರ್ಷದಿಂದ 44 ವರ್ಷದವರೆಗೆ ಎಲ್ಲೂ ಸಿಕ್ ಕೊಡ್ತಾ ಇಲ್ಲ ಮೊದಲು ಕೊಟ್ಟಿರೋರಿಗೆ ಎರಡನೇ ಡೋಸ್ ಕೊಡ್ತಾ ಇಲ್ಲ ಸೋ ಅವರತ್ರ ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ಕೇಂದ್ರ ಸರ್ಕಾರ ಉತ್ಪಾದನೆ ಮಾಡಿಸಿ ಇವರಿಗೆ ಕೊಡಲಿಲ್ಲ ರಾಜ್ಯಕ್ಕೆ ಸೋ ವ್ಯಾಕ್ಸಿನ್ ಇಸ್ ದಿ ಓನ್ಲಿ ವ್ಯಾಕ್ಸಿನೇಷನ್ ಇದು ಮಾಡೋದಿದೆಯಲ್ಲ ಲಸಿಕೆ ಹಾಕಿಸ್ಕೊಳ್ಳೋದು ಅದೊಂದೇ ಈ ಕಾಯಿಲೆಗೆ ಮದ್ದು ಈಗ ಕುಣಿಲಾರದವರು ನೆಲ ಡೊಂಕೆಂದ್ರು ಅಂತ ಸರ್ಕಾರ ಯಾರದಪ್ಪ ಜನ ಬೇಡ ನಮಗೆ ಲಸಿಕೆ ಹಾಕ್ಬಿಡಿ ಅಂತ ಹೇಳಿದ್ರು ಎಲ್ಲರೂ ಕಾಂಗ್ರೆಸ್ನವರು ಎಲ್ಲಿ ಹೇಳಿದೀವಿ ನಾವು ಲಸಿಕೆ ಕೊಡಬೇಡಿ ಅಂತ ಸುಮ್ಮನೆ ನೆಪ ಅವೆಲ್ಲ ಜಾತಿ ಸಮೀಕ್ಷೆ ಮಾಡಿ ಈಗಾಗಲೇ ಅದು ಎರಡೂವರೆ ವರ್ಷ ಆಯಿತು ರಿಪೋರ್ಟು ತಯಾರಾಗಿ ತಗೋತಾ ಇಲ್ಲ ಸರ್ಕಾರ ಅದನ್ನು ತಗೊಂಡು ಅಸೆಂಬ್ಲಿ ಮುಂದೆ ಮಂಡಿಸೋದು ಅದನ್ನು ಜಾರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡೋದೇನು ಮಾಡ್ತಾ ಇಲ್ಲ ಯಾಕೆ ತಗೋತಾ ಇಲ್ಲ ಹಾಂ ಯಾಕೆ ತಗೋತಾ ಇಲ್ಲ ಗೊತ್ತಿಲ್ಲ ತಗೊಂಡ ಮೇಲೆ ಸಾಮಾಜಿಕ ನ್ಯಾಯ ಮಾಡಬೇಕಲ್ಲ ಅದಕ್ಕೆ ಭಯ ಅವರಿಗೆ ಯಾಕಂದ್ರೆ ದೇ ಆರ್ ಅಗೇನ್ಸ್ಟ್ ಸೋಷಿಯಲ್ ಜಸ್ಟಿಸ್ ಹಣಗಲ್ ಮತ್ತು ಸಿಂದಗಿ ಹಣಗಲ್ ಮತ್ತು ಸಿಂದಗಿ ಉಪಚುನಾವಣೆ ಸರ್ ಹಣಗಲ್ ಮತ್ತು ಅದಿನ್ನೂ ಅನೌನ್ಸ್ ಆಗಲಿ ನೋಡೋಣ ಈಗಲೇ ಯಾಕೆ ಇನ್ನು ಚುನಾವಣೆ ಅನೌನ್ಸ್ ಆಗಿಲ್ವಲ್ಲಪ್ಪ ಅನೌನ್ಸ್ ಆಗಲಿ ಸಿಂದಗಿ ಮತ್ತು ಹಣಗಲ್ ಉಪಚುನಾವಣೆ ಘೋಷಣೆ ಆಗಲಿ ಹ್ಞೂ ಓಕೆ